ಹೈ ಫ್ರೆಂಡ್ಸ್ ವೆಲ್ಕಮ್ ಟು ದ ಇಂಡಿಯನ್ ಮೆಡಿಕಲ್ ವರ್ಡ್ ಬಿ ಎಸ್ ಎ ನರ್ಸಿಂಗ್ ಫಸ್ಟ್ ಸೆಮಿಸ್ಟರ್ ವಿದ್ಯಾರ್ಥಿಗಳು ಈ ಈ ವಿಡಿಯೋ ತುಂಬಾ ಇಂಪಾರ್ಟೆಂಟ್ ಆಗಿದೆ ಬಿ ಎಸ್ ಎ ನರ್ಸಿಂಗ್ ಫಸ್ಟ್ ಸೆಮಿಸ್ಟರ್ ವಿದ್ಯಾರ್ಥಿಗಳಿಗೆ ತುಂಬಾ ಇಂಪಾರ್ಟೆಂಟ್ ಈ ಒಂದು ವಿಡಿಯೋದಲ್ಲಿ ನಾವು ಏನು ಡಿಸ್ಕಷನ್ ಮಾಡೋಣ ಅಂತಂದರೆ ಬ್ಲೂ ಪ್ರಿಂಟ್ ಏನಿದೆ ಬಿ ಎಸ್ ಎ ನರ್ಸಿಂಗ್ ಫಸ್ಟ್ ಸೆಮಿಸ್ಟರ್ ಬ್ಲೂ ಪ್ರಿಂಟ್ ಇದೆಯಲ್ಲ ಅದನ್ನ ರೆಫರ್ ಮಾಡಬೇಕು ಅಥವಾ ಬೇಡು ಎಕ್ಸಾಮ್ ಅದೇ ರೀತಿ ಒಳಗೆ ಬರ್ತಾಯಿಲ್ಲ ಬ್ಲೂ ಪ್ರಿಂಟ್ನಲ್ಲಿ ಏನು ಹೇಳ್ತದೆ ಒಂದು ಟೆನ್ ಮಾರ್ಕ್ಸ್ ಕ್ವಶನ್ ಇದ್ದರೆ ಈ ಚಾಪ್ಟರ್ ಮೇಲಿಂದ ಬೀಳುತ್ತೆ ಫೈವ್ ಮಾರ್ಕ್ಸ್ ಕ್ವಶನ್ಸ್ ಅಥವಾ ಶಾರ್ಟ್ ಕ್ವಶನ್ಸ್ ಈ ಚಾಪ್ಟರ್ ಮ್ಯಾಗಿಂದ ಬೀಳ್ಬೋದು ಆ್ಯಂಡ್ ನೆಕ್ಸ್ಟ್ ಟೂ ಮಾರ್ಕ್ಸ್ ಕ್ವಶನ್ಸ್ ಈ ಚಾಪ್ಟರ್ ಮೇಲೆ ಬೀಳ್ಬೋದು ಈ ಥರದ ಒಂದು ಇನ್ಫಾರ್ಮೇಷನ್ನ ಬ್ಲೂ ಬ್ಲೂಪ್ರಿಂನಲ್ಲಿ ಕೊಟ್ಟಿರ್ತಾರೆ ಒಂದು ಚಾಪ್ಟರ್ ಎಷ್ಟು ಮಾರ್ಕ್ಸನ್ನು ಕ್ಯಾರಿ ಮಾಡ್ತಾ ಈ ಥರದ ಒಂದು ಇನ್ಫಾರ್ಮೇಷನ್ನ ಕೊಟ್ಟಿರ್ತಾರೆ ಅದನ್ನು ರೆಫರ್ ಮಾಡಬೇಕು ಬೇಡು ಆ್ಯಂಡ್ ನೆಕ್ಸ್ಟ್ ವಿದ್ಯಾರ್ಥಿಗಳಿಗೆ ಸ್ವಲ್ಪ ಭಯ ಇದೆ ಎಕ್ಸಾಮ್ ರಿಲೇಟೆಡ್ ಅದರ ಬಗ್ಗೆನು ಈ ವಿಡಿಯೋಲಿ ಡಿಸ್ಕಸ್ ಮಾಡೋಣ ಅದನ್ನು ಸಾಲ್ವ್ ಮಾಡಿಬಿಡೋಣ ನಿಮ್ಮ ಭಯ ಏನೈತಿಲ್ಲ ಅದನ್ನ ಸಾಲ್ವ್ ಮಾಡಿಬಿಡುನು ಆ್ಯಂಡ್ ನೆಕ್ಸ್ಟ್ ಇನ್ನೊಂದು ವಿಷಯ ಏನು ಪಾತ್ರ ನೀವು ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ಚಾನಲ್ನ ವಿಸಿಟ್ ಮಾಡ್ತಾ ಇದ್ದರೆ ಕೆಲವೊಂದು ಸಬ್ಸ್ಕ್ರೈಬ್ ಬಟೇನ್ ಏನೈತೆ ಇಲ್ಲ ಅದನ್ನು ಪ್ರೆಸ್ ಮಾಡಿ ಹೋಗ್ಲೈಕ್ ಅನ್ನೋತ್ತೆ ನೆಕ್ಸ್ಟ್ ಯಾವುದೇ ಥರನಾದ ವೀಡಿಯೋ ಬಂದರೆ ನಿಮಗೆ ಒಂದು ನೋಟಿಫಿಕೇಶನ್ ಮುಖಾಂತರ ತರ್ಕೊತೈತಿ ನಮ್ಮ ಒಂದು ಚಾನಲ್ನಲ್ಲಿ ಏನೈತಲ್ಲ ನರ್ಸಿಂಗ್ ರಿಲೇಟೆಡ್ ಮಾತ್ರ ಒಂದು ವೀಡಿಯೋನ ಅಪ್ಲೋಡ್ ಮಾಡ್ತೀವಿ ಓಕೆನಾ ಪ್ರೀವಿಯಸ್ ಒಂದು ವೀಡಿಯೋದಲ್ಲಿ ನಾವು ಆಲ್ರೆಡಿ ಇನ್ಫಾರ್ಮೇಷನ್ ಕಂಪ್ಲೀಟ್ ಇನ್ಫಾರ್ಮೇಷನ್ನ ಕೊಟ್ಟಿದ್ದೀನಿ ಯಾವ ಥರದ ಟೈಮ್ ಮ್ಯಾನೇಜ್ಮೆಂಟ್ ಮಾಡಬೇಕು ಯಾವ ಥರನಾದ ನೀವು ಎಕ್ಸಾಮ್ ಬರಬೇಕು ಯಾವ ಥರನಾದ ಹ್ಯಾಂಡ್ ರೈಟಿಂಗ್ ಬರಬೇಕು ಸ್ಕೋರ್ ಆಗಬೇಕಂದ್ರೆ ಏನು ಮಾಡಬೇಕು ಎಕ್ಸಾಮ್ನಲ್ಲಿ ಹಾಲ್ನಲ್ಲಿ ಯಾವೆಲ್ಲ ಇಂಪಾರ್ಟೆಂಟ್ ಪಾಯಿಂಟ್ಸ್ ನೀವು ಫಾಲೋ ಮಾಡಬೇಕು ಇದೆಲ್ಲ ಇನ್ಫಾರ್ಮೇಷನ್ನ ಕೊಟ್ಟಿದ್ದೀನಿ ಆ್ಯಂಡ್ ನೆಕ್ಸ್ಟ್ ಇನ್ನೊಂದು ವಿಷಯ ಏನಪ್ಪ ಅಂತಂದರೆ ನಿಮಗೆ ಬೇಕಾದ ಒಂದು ಇಂಪಾರ್ಟೆಂಟ್ ಕ್ವಶನ್ಸ್ ಅಥವಾ ಇಂಪಾರ್ಟೆಂಟ್ ಟಾಪಿಕ್ಸ್ ಆಲ್ರೆಡಿಯೂ ನಾನು ಅಪ್ಲೋಡ್ ಮಾಡಿದ್ದೀನಿ ಅಷ್ಟೊಂದು ಇಂಪಾರ್ಟೆಂಟ್ ಕ್ವಶನ್ಸ್ ಅಥವಾ ಇಂಪಾರ್ಟೆಂಟ್ ಟಾಪಿಕ್ಸನ್ನು ಮಾಡಿದ್ರೆ ಪಾಸಿಂಗ್ ಎಬಿಲಿಟಿ ಅಂತೂ ಹಂಡ್ರೆಡ್ ಪರ್ಸೆಂಟ್ ಬರುತ್ತೆ ಓಕೆನಾ ಇನ್ನೇನಪ್ಪ ಅಂದರೆ ನೀವು ಟೆಂತ್ ಎಕ್ಸಾಮ ಟ್ವೆಲ್ತ್ ಎಕ್ಸಾಮ ಬರ್ದಿರ್ತಿರಲ್ಲ ಅದೇ ಥರನಾದ ಒಂದು ಇಲ್ಲಿ ಕಂಡಕ್ಟ್ ಮಾಡ್ತಾರೆ ಅದ್ರ ಏನು ಹೊಸ ರೂಲ್ಸ್ ಏನಿಲ್ಲ ನೀವು ಟೆಂತ್ ಎಕ್ಸಾಮ್ ಟ್ವೆಲ್ತ್ ಎಕ್ಸಾಮ್ ಬರ್ತಿರಲಿಲ್ಲ ಅದೇ ಥರದ ಒಂದು ಎಕ್ಸಾಮನ್ನು ಕಂಡಕ್ಟ್ ಮಾಡ್ತಾರೆ ಸ್ವಲ್ಪ ಎಕ್ಸಾಮ್ ಅನ್ನೋದು ಒಂದು ಭಯನ ತೆಗೆದುಬಿಡ್ರಿ ಆ್ಯಂಡ್ ನೆಕ್ಸ್ಟ್ ಏನಪ್ಪಾ ಅಂತಂದ್ರೆ ಎಕ್ಸಾಮ್ ತುಂಬ ಡಿಫಿಕಲ್ಟಿ ಬರುತ್ತೆ ಅಂತ ಕೇಳ್ತೀನಿ ಹೇಳತ್ತಿದ್ರಿ ಅಥವಾ ಒಂದು ಅದ್ರ ಬಗ್ಗೆ ಭಯ ಆಯ್ತು ನಿಮ್ಗೆ ಒಬ್ಬ ಒಂದು ಎಕ್ಸಾಮನ್ನು ಕ್ವಶನ್ ಪೇಪರ್ ತೆಗಿತಿರ್ತಾರಲ್ಲ ಅವರಿಗೆ ಒಂದು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇರುತ್ತೆ ಅದು ಏನಪ್ಪಾ ಅಂತಂದರೆ ತುಂಬಾ ಡಿಫಿಕಲ್ಟಿ ತೆಗೋಕ್ಕೆ ಸಾಧ್ಯನೇ ಇಲ್ಲ ಒಂದು ಎವರೇಜ್ ವಿದ್ಯಾರ್ಥಿ ಸಹ ಆ ಕ್ವಶನ್ ಪೇಪರನ್ನು ಅಟೆಂಪ್ಟ್ ಮಾಡಬೇಕು ಅಥವಾ ಆ ಕ್ವಶನ್ ಪೇಪರನ್ನ ಸಾಲ್ವ್ ಮಾಡಬೇಕು ಆ ಥರದ ಒಂದು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇರುತ್ತೆ ಒಂದು ಈ ಕ್ವಶನ್ ಡಿಫಿಕಲ್ಟಿ ತೆಗ್ದರೆ ಇನ್ನೊಂದು ಕ್ವಶನ್ ಈಸಿ ತೆಗಿಲೇಬೇಕು ಯಾಕೆ ಏನಪ್ಪಾ ಅಂತಂದ್ರೆ ನಿಮ್ಮ ತಲೆಯಲ್ಲಿ ಭಯ ಇರುತ್ತೆ ಡಿಫಿಕಲ್ಟಿ ತೆಗಿದಾರೆ ಕ್ವಶನ್ ಪೇಪರ್ ಅಂತ ಅದು ಆ ಥರನಾದ ಒಂದು ಕಾನ್ಸೆಪ್ಟ್ ಏನೈತಲ್ಲ ನಿಮ್ಮ ಮೈಂಡ್ನಲ್ಲಿ ಅಂತ ತೆಗ್ದುಬಿಟ್ರೆ ತುಂಬಾ ಈಸಿ ಅಂದರೆ ಏನು ಇಯರ್ ವೈಸ್ ಇತ್ತ ಈ ನಿಮ್ಮ ಒಂದು ಸಿಲೆಬಸ್ ಅದನ್ನು ಕಂಪೇರ್ ಮಾಡಿದ್ರೆ ಕಂಪ್ಲೀಟ್ಲಿ ಈಸಿ ನಿಮ್ಗೆ ಸಿಲೆಬಸ್ ಅದು ವ ವೆರಿ ಶಾರ್ಟ್ ಕ್ವಶನ್ಸ್ ಇರ್ತಾವೆ ಮಲ್ಟಿಪಲ್ ಕ್ವಶನ್ಸ್ ಇರ್ತಾವೆ ಅದರಲ್ಲೇ ಸ್ಕೋರ್ ಆಗ್ಬೋದು ನಿಮ್ಮದು ಆ್ಯಂಡ್ ನೆಕ್ಸ್ಟ್ ಆಲ್ರೆಡಿ ನಾನು ಕ್ವಶನ್ಸ್ ಕೊಟ್ಟೆ ಲಾಸ್ಟ್ ನೀವು ಮಾಡಿದ್ರೆ ಸಾಕು ನಿಮ್ಮ ಪಾಸಿಂಗ್ ಎಬಿಲಿಟಿ ಬರುತ್ತೆ ನಾ ಅಷ್ಟೇ ಓದಂತ ಪ್ರತಿ ಯಾವುದೇ ಒಂದು ವೀಡಿಯೋದಲ್ಲಿ ಹೇಳಿಲ್ಲ ನೀವು ಎಲ್ಲ ಕಂಪ್ಲೀಟಾಗಿ ನಿಮ್ಮ ಒಂದು ಸಿಲೆಬಸ್ಗೆ ಕಂಪ್ಲೀಟ್ ಮಾಡಿದ್ರೆ ಅದನ್ನು ಈ ಕ್ವಶನ್ಸ್ ನಿಮ್ಮ ಒಂದು ಸಿಲೆಬಸ್ನಲ್ಲಿ ಓದಿರ್ತಿರಲ್ಲ ಅಲ್ಲಿ ಅದಾವೋ ಇಲ್ಲೋ ಒಂದು ಸಲ ರೀಚೆಕ್ ಚೆಕ್ ಅಂತ ಹೇಳ್ತೀನಿ ಎಕ್ಸಾಮ್ ಬಗ್ಗೆ ಆಲ್ರೆಡಿ ನಾನು ಹೇಳಿದ್ದೆ ನಿಮ್ಮ ಕ್ವೇಶನ್ ಪೇಪರ್ ಹ್ಯಾಂಗೆ ತೆಗಿತಾರತ್ತೆ ಅವರಿಗೆ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇರ್ತಾವೆ ಅದನ್ನೆಲ್ಲ ಫಾಲೋ ಮಾಡಿ ಕ್ವಶ್ ಪೇಪರ್ನ ತೆಗಬೇಕು ಎಕ್ಸಾಮ್ ಬಗ್ಗೆ ನಿಮ್ದು ಅಂತ ಡಿಫಿಕಲ್ಟಿ ಬರುತ್ತೆ ಒಂದು ಭಯ ಐತೆ ಅಲ್ಲ ಅಂತ ತೆಗೆದುಬಿಡ್ರಿ ಸರಿಯಾಗಿ ಸ್ಟಡಿ ಮಾಡಿದ್ರೆ ಎಲ್ಲ ಫೇಸ್ ಮಾಡೋಕೆ ಸಾಧ್ಯ ಆ್ಯಂಡ್ ನೆಕ್ಸ್ಟ್ ಸಿಲೆಬಸ್ ಕಾಫಿ ರೆಫರ್ ಮಾಡಬೇಕು ಬೇಡ ಅಂತ ಕೇಳಿದ್ರೆ ಸಿಲೆಬಸ್ ಕಾಫಿ ರೆಫರ್ ಮಾಡಿರಿ ಸಿಲೆಬಸ್ ಕಾಫಿ ಏನೇನೆಲ್ಲ ಟೆನ್ ಮಾರ್ಕ್ಸ್ ಇಂಪಾರ್ಟೆಂಟ್ ಕ್ವಶನ್ಸ್ ಒಂದು ಟೆನ್ ಮಾರ್ಕ್ಸ್ ಕ್ವಶನ್ ಮ್ಯಾಗ ಯಾವ ಚಾಪ್ಟ್ರನ್ನ ಬರ್ತದೆ ಅದನ್ನ ಕರೆಕ್ಟಾಗಿ ಮಾಡಿರಿ ಸಲ ಚೇಂಜ್ ಆಗುತ್ತೆ ಏನು ಮಾಡೋಕ್ಕಾಗೋದಿಲ್ಲ ನಿಮ್ಮದು ಹೊಸ ಸಿಲೆಬಸ್ ಐತಿ ಚೇಂಜ್ ಆಗುವುದಿಲ್ಲ ಅನಿಸ್ತದೆ ಆದರೂ ನೀವು ಫಸ್ಟ್ ಸಿಲಬಸ್ಗಲ್ಲಿ ಮಾಡಿರಿ ಏನೇನು ಸಿಲೆಬಸ್ನ ಕೊಟ್ಟಾರಲ್ಲ ಟೆನ್ ಮಾರ್ಕ್ಸ್ ಕ್ವಶನ್ಸ್ ಯಾವ ಚಾಪ್ಟರ್ ಅಂತ ಬರ್ತದೆ ಶಾರ್ಟ್ ಕ್ವಶನ್ಸ್ ಯಾವ ಚಾಪ್ಟರ್ ಅಂತ ಬರ್ತದೆ ಅದು ಕಂಪ್ಲೀಟಾಗಿ ಮಾಡಿರಿ ಆ್ಯಂಡ್ ನೆಕ್ಸ್ಟ್ ಅದು ಮಾಡಿದ ಮೇಲೆ ಸ್ವಲ್ಪ ಬೇರೆ ಐದು ಮಾರ್ಕ್ಸ್ ಕ್ವಶನ್ಸ್ ಏನು ಇರ್ತಾವಲ್ಲ ಅದರಲ್ಲಿ ಹೆಚ್ಚಿನ ಮಾಹಿತಿ ತೋರಿ ಅಂದರೆ ಇನ್ಫಾರ್ಮೇಷನ್ ತೋರಿ ಅದನ್ನು ಟೆನ್ ಮಾರ್ಕ್ಸಿಗೆ ಕೇಳ್ಬೋದು ಈ ಥರ ಅಲ್ಲೇ ಉಲ್ಟ ಪಲ್ಟ ಮಾಡ್ತಾರೆ ಬೇರೆ ಬೇರೆ ಒಂದು ಕ್ವಶ್ಸನ್ನು ಕ್ವಶನ್ ಅನ್ನ ರೆಫರ್ ಮಾಡಿರಿ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಹೆಂಗೆ ಬಂದವಲ್ಲ ಅದನ್ನ ರೆಫರ್ ಮಾಡಿ ಎಲ್ಲ ಅನ್ನ ಸ್ಟಡಿ ಮಾಡಿರಿ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಏನಾರಲ್ಲ ಅದೇ ಕ್ವಶನ್ಸ್ ರಿಪೀಟ್ ಆಗೋ ಸಂಭವನ ಇರ್ತದೆ ಆ್ಯಂಡ್ ನೆಕ್ಸ್ಟ್ ಪಾಸಿಟಿವ್ ಭಾವನೆ ಇಟ್ವ್ರಿ ನಾನು ಬರ್ತದೆ ಅದನ್ನು ಮಾಡ್ತೀನಿ ಅಂತ ಅಷ್ಟೇ ಭಾವನೆ ಇಟ್ವ್ರಿ ಮತ್ತು ಇಟ್ಕೊಂಡ್ರೆ ಅಂದರೆ ನಿಮ್ದು ಓದೋಕ್ಕಾಗೋದಿಲ್ಲ ಅದ್ರ ಬಗ್ಗೆ ಥಿಂಕ್ ಮಾಡ್ತೀರಿ ಅಷ್ಟೇ ಅಷ್ಟೇ ಓದಕ್ಕಂತೂ ಆಗೋದಿಲ್ಲ ಅದ್ರ ಬಗ್ಗೆ ಥಿಂಕ್ ಮಾಡ್ತೀರಿ ಅದ್ರ ಬಗ್ಗೆ ಥಿಂಕ್ ಮಾಡಬೇಡ್ರಿ ಫಸ್ಟ್ ಓದ್ರಿ ಆಮೇಲೆ ಅದ್ರ ತಂತಾನೆ ನಿಮ್ದು ಎಕ್ಸಾಮಾಗ ಕಂಪ್ಲೀಟ್ ಆಗ್ತವೆ ಆ್ಯಂಡ್ ನೆಕ್ಸ್ಟ್ ಏನು ಓದಬೇಕು ಏನು ಓದಬಾರ್ದು ಎಲ್ಲ ಕನ್ಫ್ಯೂಸ್ ಆಗಿರ್ತದೆ ಒಂದು ಸ್ವಲ್ಪ ರಿಲ್ಯಾಕ್ಸ್ ಆಗಿ ಒನ್ನೇ ಚಾಪ್ಟರಿಂದ ಕಂಪ್ಲೀಟ್ ಯಾವುದು ಒನ್ನೇ ಚಾಪ್ಟರ್ ಮಾಡಿರ್ತೀರಿ ಇಂಟ್ರನ್ ಅನ್ಸೋದು ಇರ್ತಾವೆ ಅದಕ್ಕೆ ಸ್ವಲ್ಪ ಪರ್ಫೆಕ್ಟ್ ಆಗಿರ್ತದೆ ಯಾವುದು ಚಾಪ್ಟರ್ ಡಿಫಿಕಲ್ಟಿ ಅನಿಸುತ್ತೆ ನೋಡೋ ಅದನ್ನು ತೊಗೊಂಡು ಸರಿಯಾಗಿ ಸ್ಟಡಿ ಮಾಡಿ ಒಂದೊಂದು ಪಾಯಿಂಟ್ಸ್ ಓದಿ ಚಲೋತಿಗೆ ಶಾಂತ ಇದು ಪ್ಲೇಸ್ ಒಳಗೆ ಕೂತು ಸ್ಟಡಿ ಮಾಡಿರಿ ಆ್ಯಂಡ್ ನೆಕ್ಸ್ಟ್ ನಿಮ್ಗೆ ಏನೇ ಡಿಫಿಕಲ್ಟಿ ಅನ್ಸುತ್ತಾರೆ ಒಂದು ಸಿಸ್ಟಮ್ ಬಗ್ಗೆ ಡಿಫಿಕಲ್ಟಿ ಅನ್ಸುತ್ತಾರೆ ಅದ್ರ ಬಗ್ಗೆ ನಾ ಇನ್ಫಾರ್ಮೇಷನ್ ಕೇಳಿರಿ ಅದರ ನಾ ಆಗುತ್ತೆ ನೋಡು ಕಾಣೋ ಒಳಗೆ ಎಕ್ಸ್ಪ್ಲೇನ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಆ್ಯಂಡ್ ನೆಕ್ಸ್ಟ್ ಈ ಭಯ ಅನ್ನೋದು ಎಕ್ಸಾಮ್ನ ಹಾಲ್ನಲ್ಲಿ ತುಂಬಾ ಕಾಣುತ್ತ ಅದಕ್ಕೋಸ್ಕರ ನಾನು ಅವಾಗೇ ಹೇಳಿದ್ದೆ ಪ್ರೀವಿಯಸ್ ಒಂದು ವೀಡಿಯೋದಲ್ಲಿ ಒಂದು ಐದು ನಿಮಿಷ ಹತ್ತು ನಿಮಿಷ ಹೋಗಿ ಜಲ್ದಿ ಕೂತು ಆ್ಯಂಡ್ ನೆಕ್ಸ್ಟ್ ನಿಮ್ದು ಏನು ರೆಜಿಸ್ಟರ್ ನಂಬರ್ ಅದಲ್ಲ ಅದನ್ನು ಕನ್ಫರ್ಮ್ ಮಾಡ್ರಿ ಒಂದು ಐದು ನಿಮಿಷ ಜಲ್ದಿ ಹೋದರೆ ನೀವು ಹೋಗಿ ಅಲ್ಲಿದು ಎಕ್ಸಾಮ್ ಏನಂತ ರಜಿಸ್ಟರ್ ನಂಬರ್ ಹುಡುಕ್ಯಾಡಿ ಹೋಗ್ಕೊಂಡ್ರೆ ಸ್ವಲ್ಪ ಮೈಂಡ್ ಬ್ಲಾಕ್ ಆಗ್ತದೆ ಏನು ನಿಮ್ಗೆ ಆನ್ಸರ್ ಬರೋದಿಲ್ಲ ಓಕೆನಾ ಸರಿಯಾಗಿ ಕ್ವಶನ್ ಅನ್ನು ಯಾರು ಒಂದು ಸಲ ಅಲ್ಲ ಎರಡು ಸಲ ಓದಿರಿ ಆನ್ಸರ್ ಬರೀಕಿ ತಮ್ಮದಿಲ್ಲ ಒಂದು ಎರಡು ಸಲ ಕ್ವಶನ್ ಓದ್ರಿ ಅಂದ್ ನಿಮ್ಗೆ ಅನ್ಸ್ತದೆ ಬೇರೆನೇ ಕ್ವಶನ್ಸ್ ಆನ್ಸರ್ ನೀವು ಓದಿರ್ತಿಲ್ಲ ಆ ಕ್ವಶನ್ ಬಿದ್ದದ್ದು ಬರ್ಬಿಡ್ತೀರಿ ಪಟ್ನೆ ಅದು ಏನು ಕ್ವಶನ್ ಇರ್ತದೆ ಆಗೋದಿಲ್ಲ ಅದಕ್ಕೋಸ್ಕರ ಪೂರ್ತಿ ಒಂದು ಒಂದು ಸಲ ಕ್ವಶನ್ ಓದಿದ್ರೆ ಎಲ್ಲ ನಿಮಗೆ ಅಂಡರ್ಸ್ಟ್ಯಾಂಡ್ ಆಗ್ತದೆ ಫಸ್ಟ್ ನೀವು ಎಕ್ಸಾಮಲ್ಲಿ ಒಂದು ಏನು ಆನ್ಸರ್ ಬರೀ ತಂಬೋದಿಲ್ಲ ಒಂದು ಎರಡು ಸಲ ಕ್ವಶನ್ಸನ್ನ ರಿಪೀಟ್ ಓ ರಿಪೀಟಾಗಿ ಓದ್ರಿ ಆಮೇಲೆ ಒಂದು ಆನ್ಸರ್ನ ಬರ್ರಿ ಆಯ್ತಲ್ಲ ಪ್ರೀವಿಯಸ್ ಫಸ್ಟ್ ನಿಮ್ ಸೆ ಸಿಲೆಸ್ ಕತೆ ಎಲ್ಲ ಕರೆಕ್ಟಾಗಿ ನೋಡ್ಕೊರಿ ಅದ್ರ ಅದರ ಮೇಲೆ ಒಂದು ಸಿಲೆಬಸ್ ಕಾಪಿ ಮೇಲೆ ಒಂದು ಬ್ಲೂ ಪ್ರಿಂಟ್ ಮೇಲೆ ಬಿಡುವ ಸಂಭವ ಹೆಚ್ಚಿರುತ್ತೆ ಆ್ಯಂಡ್ ನೆಕ್ಸ್ಟ್ ಓದಿದ್ದ ಇನ್ಫಾರ್ಮೇಷನ್ ಒಂದು ಕ್ವಶನ್ ಪೇಪರ್ ಅದು ರೆಫರ್ ಮಾಡಿರಿ ಪ್ರಿವಿಯಸ್ ಇರ್ದು ಕ್ವಶನ್ ಪೇಪರ್ ರೆಫರ್ ಮಾಡಿ ಬರೀರಿ ಆ್ಯಂಡ್ ಟಾಪಿಕ್ಗಳು ಅರ್ಥ ಮಾಡ್ಕೊಳಕ್ಕೆ ಟ್ರೈ ಮಾಡಿರಿ ಅರ್ಥ ಮಾಡ್ಲಿಕ್ಕೆ ನಾನು ಕೇಳಿರಿ ಯಾವ ಕಮೆಂಟ್ ಬಾಕ್ಸ್ನಲ್ಲಿ ಕೇಳಿರಿ ಅದ್ರ ಬಗ್ಗೆ ನಾನು ಇನ್ಫಾರ್ಮೇಷನ್ ಕೊಡ್ತೀನಿ ಬೈಪಟ್ ಮಾಡೋಕೆ ಹೋಗ್ಬೇಡಿ ಬೈಪಟ್ ಮಾಡುವ ಸ್ವಲ್ಪ ಇರ್ತಾವೆ ಅವು ಮಾಡಬೇಕು ಅರ್ಥ ಮಾಡ್ಕೋದು ಬೇರೆ ಇರ್ತಾವೆ ಬೈ ಮಾಡೋದು ಬೇರೆ ಇರ್ತಾವೆ ಓಕೆನಾ ಒಟ್ಟು ಭಯ ಪಡೋಕೆ ಹೋಗಬೇಡ್ರಿ ಟೆಂತ್ ಟ್ವೆಲ್ತ್ ಎಕ್ಸಾಮ್ ಬರ್ತೀರಿ ನೀವು ಸಣ್ಣವರೆಲ್ಲ ಟೆಂತ್ ಟ್ವೆಲ್ತ್ ಎಕ್ಸಾಮ್ ಬರ್ತೀರಿ ಆ್ಯಂಡ್ ಸೇಮ್ ಅದಗತ್ತೇ ಇರ್ತಾವೆ ಎಲ್ಲ ಎಕ್ಸಾಮ್ ಹಾರ್ಡ್ ವರ್ಕ್ ಮಾಡಿರಿ ಚಲೋತಿಗೆ ಬರೀರಿ ಆ್ಯಂಡ್ ಪಾಸಿಟಿವ್ ಭಾವನೆ ಇಟ್ಕೋರಿ ಎಲ್ಲ ಕ್ವೆಶ್ಕು ಆನ್ಸರ್ ಬರೀಲಿಬೇಕು ಇದೊಂದು ತಲೆಗೆ ಇಟ್ಟು ಎಲ್ಲ ಬಿಟ್ಟರೆ ಕರಿ ಏನು ಹೇಳಿನಲ್ಲ ಎಲ್ಲ ಬಿಟ್ರಿ ಕರಿ ಎಲ್ಲ ಕ್ವಶ್ನನ್ಗೆ ನೀವು ಆನ್ಸರ್ ಬರೀಬೇಕು ನೀವು ಹೆಂಗೆ ಬರ್ತೀರಿ ಗೊತ್ತಿಲ್ಲ ಯಾವುದು ಬರೋದಿಲ್ಲ ನೋಡು ಅದು ರಿಲೇಟೆಡ್ ಸ್ವಲ್ಪ ಸಿಸ್ಟಮೆಟಿಕ್ ಬರಬೇಕು ಹೌದು ಇದು ಕರೆಕ್ಟ್ ಆನ್ಸರ್ ಬರ್ದ ನನ್ನ ಸಿಸ್ಟಮೆಟಿಕ್ ಬರಬೇಕು ಓಕೆನಾ ಆ್ಯಂಡ್ ನೆಕ್ಸ್ಟ್ ಏನೆಲ್ಲ ಓದಿದ್ರಲ್ಲ ರಿಪೀಟೆಡ್ ರಿಪೀಟೆಡ್ ರಿಕಾಲ್ ಮಾಡ್ಕೊರಿ ಅದನ್ನು ಅಂದರೆ ನಿಮ್ಗೆ ಭಯಪಾಟ್ ಮಾಡೋ ಒಂದು ಮರಿಯಕ್ಕೆ ಸಾಧ್ಯ ಆಗೋದಿಲ್ಲ ಆ್ಯಂಡ್ ಏನು ಡಿಫಿಕಲ್ಟಿ ಅನ್ಸಿದ್ರೆ ಕೇಳ್ಬೋದು ಕಮೆಂಟ್ನಲ್ಲಿ ಥ್ಯಾಂಕ್ ಯು ಫಾರ್ ವಾಚಿಂಗ್